चैत्र वंचने केस्न आरोपी नंबर थ्री अभिनव हालश्री इल्ली तनक पत्ते आगे हालश्री पत्ते हच्चोदक्कोस्कर सीसीबी टीम हैदराबाद नत्त होरटिदे हैदराबाद कड़गे स्वामीजी तेरळिद्दारे अन्नो माहिती इरोद्रिंद सीसीबी कूड आ निट्टिनल्लि कार्यप्रवृत्तवागिदे अन्नो माहिती हैदराबाद गे तेरळिदे सीसीबी ओंदु तंड स्वामीजी गे कन्नड बिट्रे बेरे भाषे बरल्वंते सीसीबी विचारण सदर्भर कारु चालक कन्नड बिट्टु बेरे भाषे बारदंत स्वामीजी हेच्चु दूर होगिरलिक्किल्ल अन्नो लेक्काचार भाषे बरदिद्रू कूड स्वामीजी होरगे हेग सुत्ताडतारे यारु आश्रय कोट्टिद्दारे अवरिगे शेल्टर यारु कोड्ता इद्दारे इदेल्लदर बग्गेयू कूड सीसीबी हुडुकाट माडुत्तारे ई बग्गे हेच्चिन डीटेल नीडोदक्के नम्म प्रतिनिधि प्रज्वल नेर संपर्कदल्लि प्रज्वल मोन्ने अभिनव हालश्रीय बेंबलिगरु मत्तवर वकीलरु ओंदु हेळिकेयन्नु कोट्टिद्रु इवरु तप्पु माडिल्ल अंतंद्रे ई रीति कद्दु मुच्चि ओडोग्ता इरोदु याके अन्नुवंत प्रश्ने सहजवागि मूडुत्ता इदे सद्य इवरन्नु अरेस्ट् माडुव निट्टिनल्लि सीसीबी एनेनु प्रयत्नदल्लिदे रक्षत् ईगागले चैत्र एंड गैंग बंधनवागिदे चैत्र कूड माध्यमद मुंदे ओंदु हेळिकेयन्नु कोड्तारे ಮುಖ್ಯವಾಗಿ ಅಭಿನವ ಹಾಲಶ್ರೀ ಅವರು ಬಂಧನವಾದರೆ ಈ ಒಂದು ಪ್ರಕರಣದ ಸಂಪೂರ್ಣವಾದಂತ ಒಂದು ಮಾಹಿತಿ ಹೊರಬರುತ್ತೆ ಅಭಿನವ ಹಾಲಶ್ರೀ ಅವರ ಬಂಧನವಾಗಬೇಕಿದೆ ಅನಂತರದಲ್ಲಿ ದೊಡ್ಡ ದೊಡ್ಡವರ ಹೆಸರು ಕೂಡ ಈ ಒಂದು ಪ್ರಕರಣದಲ್ಲಿ ಬರುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ನೀಡಿ ಹೋಗ್ತಾರೆ ಆ ಸಂದರ್ಭದಲ್ಲಿ ಸಿಸಿಬಿ ಅವರು ಕೂಡ ಅಭಿನವ ಹಾಲಶ್ರೀಗೋಸ್ಕರವಾಗಿ ಸಾಕಷ್ಟು ಕಡೆ ಹುಡುಕಾಟವನ್ನ ಕೂಡ ನಡೆಸುತ್ತಾ ಇದ್ದರು ಇನ್ನು ಅಭಿನವ ಹಾಲಶ್ರೀ ಅವರು ಈ ಪ್ರಕರಣದಲ್ಲಿ ಒಂದೊಮ್ಮೆ ಬಂಧಿತರಾದರೆ ಸಾಕಷ್ಟು ಜನರ ಹೆಸರು ಹೊರಬರುತ್ತೆ ಅನ್ನುವಂತ ಒಂದು ವಿಚಾರವನ್ನ ಚೈತ್ರ ಹೇಳಿರೋದ್ರಿಂದಾಗಿ ಈ ಒಂದು ಪ್ರಕರಣದಲ್ಲಿ ಅಭಿನವ ಹಾಲಶ್ರೀ ಅವರು ಮುಖ್ಯವಾದಂತ ಆರೋಪಿ ಕೂಡ ಈಗಾಗಲೇ ಆಗಿರುವಂತದ್ದು ಕಾರಣ ಏನು ಅಂತ ಹೇಳಿದ್ರೆ 1.5 ಕೋಟಿ ಹಣವನ್ನ ಅವರೇ ಸ್ವೀಕರಿಸಿದ್ದಾರೆ ಅನ್ನುವುದನ್ನ ಕೂಡ ಈಗಾಗಲೇ ಗೋವಿಂದ ಬಾಬು ಪೂಜಾರಿ ಅವರು ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಕೂಡ ಈಗಾಗಲೇ ಅಭಿನವ ಹಾಲಶ್ರೀಗೋಸ್ಕರವಾಗಿ ಬಲೆಯನ್ನ ಬೀಸಿರುವಂತದ್ದು ಅದರಲ್ಲೂ ಕೂಡ ಮುಖ್ಯವಾಗಿ ಅವರು ಎಲ್ಲಿ ಹೋಗಿದ್ದಾರೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಭಿನವ ಹಾಲಶ್ರೀ ಅವರು ಸಿಗದೆ ಈ ಪ್ರಕರಣಕ್ಕೆ ಸುಖಾಂತ್ಯ ಅನ್ನುವಂತದ್ದು ಸಿಗೋದಿಲ್ಲ ಅನ್ನುವಂತದ್ದು ಅಷ್ಟೇ ಸ್ಪಷ್ಟವಾದಂತ ಒಂದು ವಿಚಾರ ಕೂಡ ಹೌದು ಇಲ್ಲಿ ನಾವು ಗಮನಿಸುತ್ತಾ ಹೋದ್ರೆ ಅಭಿನವ ಹಾಲಶ್ರೀ ಅವರು ಹಾಗಾದ್ರೆ ಒಂದು ಕಡೆ ಹೈದರಾಬಾದ್ ಗೆ ತೆರಳಿರಬಹುದು ಅನ್ನುವಂತ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳಿಗೆ ಲಭ್ಯವಾಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಅವರಿಗೆ ಕನ್ನಡ ಬಿಟ್ರೆ ಬೇರೆ ಯಾವುದೇ ಭಾಷೆ ಬರೋದಿಲ್ಲ ಅನ್ನುವಂತ ಒಂದು ಮಾತನ್ನ ಕೂಡ ಚಾಲಕ ನಿಂಗರಾಜು ಅವರು ಈಗಾಗಲೇ ಹೇಳ್ತಾ ಇರುವಂತ ಸಿಸಿಬಿ ಅಧಿಕಾರಿಗಳಿಗೆ ನ್ಯೂಸ್ ಫಸ್ಟ್